ನಮಸ್ಕಾರ ಸ್ನೇಹಿತರೆ, ಹೌದು, ಪವಿತ್ರ ಲೋಕೇಶ್ ಅವರ ಕೆಲವೊಂದು ರಹಸ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೀಲೇ ಕ್ಲಿಕ್ ಮಾಡಿ ಸ್ನೇಹಿತರೆ. ಹೌದು, ಸದ್ಯ ಪವಿತ್ರ ಲೋಕೇಶ್ ಅವರು ಕನ್ನಡದಲ್ಲಿ ಖ್ಯಾತ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ. ಈಗ ಪೋಷಕ ಪಾತ್ರಗಳಲ್ಲೂ ಕೂಡ ನಟಿಸುತ್ತಿದ್ದಾರೆ. ಹೌದು, ಖ್ಯಾತ ಸೀರಿಯಲ್ಗಳಿಂದ ನಟನೆ ಮಾಡುತ್ತಾ ರಂಗಭೂಮಿ ಕಲಾವಿದೆಯಾಗಿ, ನಂತರ ಖ್ಯಾತ ಸೀರಿಯಲ್ ನಟಿಯಾಗಿ ಈಗ ಕನ್ನಡ ಚಿತ್ರರಂಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಹೌದು, ಹೇಳಬೇಕಂದ್ರೆ ಪವಿತ್ರ ಲೋಕೇಶ್ ಅವರು ನೋಡೋಕ್ಕೆ ತುಂಬಾ ಸುಂದರವಾಗಿದ್ದಾರೆ. ಆದರೂ ಕೂಡ ಅವರು ಹೀರೋಯಿನ್ ಆಗಲಿಲ್ಲ ಅಂತ ಎಷ್ಟೋ ಜನಕ್ಕೆ ಪ್ರಶ್ನೆಗಳು ಕೂಡ ಹುಟ್ಟುತ್ತೆ. ಹೌದು, ಯಾಕೆ ಹೀಗಾಗಲಿಲ್ಲ ಅಂತ ಹೇಳ್ತೀವಿ ಸ್ನೇಹಿತರೆ. ಹೌದು, ಪವಿತ್ರ ಲೋಕೇಶ್ ಅವರು ಕೆಲವೊಂದು ನಿರ್ಮಾಪಕರ ಬೇಡಿಕೆಗಳಿಗೆ ಈಡೇರಿಸಲು ಕೂಡ ಒಪ್ಕೊಳ್ಳಿರುವಂತೆ ಆ ಸಮಯದಲ್ಲಿ. ಹೌದು, ಕೆಲವೊಂದು ನಿರ್ಮಾಪಕರು ನಿಮ್ಮನ್ನು ಹೀರೋಯಿನ್ ಮಾಡಿ ನಿಮ್ಮ ಮುಖ್ಯವಾಹಿನಿಗೆ ತರಬೇಕು ಅಂತಂದರೆ ನೀವು ನಮ್ಮ ಜೊತೆ ಎಲ್ಲದಕ್ಕೂ ಸಿದ್ಧವಾಗಿರಬೇಕು ಅಂತ ಕೂಡ ಆಫರ್ ಕೂಡ ಇಟ್ಟಿದ್ದಾರಂತೆ. ಇದಕ್ಕೆಲ್ಲ ಒಪ್ಪಿಕೊಳ್ಳದಂಥ ಪವಿತ್ರ ಲೋಕೇಶ್ ಅವರು ಕ್ಯಾಕರ್ಸ್ ಉಗಿದು ಬಂದಿದ್ದು ಕೂಡ ನಡೆದಿದೆಯಂತೆ. ಸರಿ ಅಂತ ಹೇಳಿ ಈಗ ತೆಲುಗು ತಮಿಳುಗಳೆಲ್ಲ ಗುರುತಿಸಿಕೊಂಡಿದ್ದಾರೆ ಪವಿತ್ರ ಲೋಕೇಶ್ ಅವರು. ಹೌದು, ತೆಲುಗುನಲ್ಲಿ ತುಂಬ ಖ್ಯಾತ ಸೀರೆಗಳನ್ನು ಕೂಡ ನಡೆಸಿಕೊಂಡಿದ್ದಾರೆ. ಹೇಳಬೇಕು ಅಂತಂದರೆ ಪವಿತ್ರ ಲೋಕೇಶ್ ಅವರು ಹೀರೋಯಿನ್ ಆಗ ಎಲ್ಲ ಪ್ರಾಮುಖ್ಯತೆ ಇದ್ದರೂ ಕೂಡ ಅವರು ಆಗಲಿಲ್ಲ. ಹೌದು, ಯಾಕೆಂದರೆ ಕೆಲವೊಂದು ನಿರ್ಮಾಪಕ ನಿರ್ದೇಶಕರ ಬಾಯಿಗೆ ಆ ಸಿಗಲಿಲ್ಲ ಸ್ನೇಹಿತರವರು. ಆ ಕಾರಣದಿಂದಾಗಿ ಅವರು ಮುಖ್ಯವಾಹಿನಿಗೆ ಗುರುತಿಸಿಕೊಳ್ಳಿಲ್ಲ. ಹೇಳಬೇಕು ಅಂದರೆ ಒಂದು ರೀತಿ ಆಟಕೊಂಡ ಲೆಕ್ಕಕ್ಕೆಲ್ಲ ಒಂದು ಪರಿಸ್ಥಿತಿ ಪವಿತ್ರ ಲೋಕೇಶ್ ಅವರಿಗೆ ನಿರ್ಮಾಣವಾಯಿತು. ಹೌದು ಸ್ನೇಹಿತರೆ, ಹಾಗಾದರೆ ನೀವು ಕೂಡ ಪವಿತ್ರ ಲೋಕೇಶ್ ಅವರ ಫ್ಯಾನ್ ಆಗಿದ್ದರೆ, ಹಾಗಾದರೆ ಪವಿತ್ರ ಲೋಕೇಶ್ ಅವರು ಮಾಡಿದ್ದೀವಲ್ಲ ಸರಿ ಅನ್ನೋದಾದರೆ ಖಂಡಿತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದೆ ನೋಡಿದರೆ ಭೇಟಿಯಾಗೋಣ. ನಮಸ್ಕಾರ.